ಕರ್ನಾಟಕ ಅತ್ಯಂತ ಲಾಕೌಟ್ ಆದ್ರಿಂದ ಹಿಡಿದು ಲಾಕೌಟ್ ಅಂದರೆ ಏನಂತ, ದೇಶ ಲಾಕ್ ಅಂದರೆ ಏನಂತ ಅನುಭವಗಳಿದ್ದಿಲ್ಲ ನಮಗೆ. ಲಾಕ್ ಆದ ದಿನ 11 ಗಂಟೆಗೆ ಬಂದು ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ನಿಂತ್ಕೊಂಡು 50-60 ಮಂದಿ ಚನ್ನಬಸವೇಶ್ವರ ಪ್ರಸಾದದಿಂದ ಸ್ವೀಕಾರ ಮಾಡ್ತಿದ್ರು. ಸ್ವೀಕಾರ ಮಾಡುವಂಥ ಟೈಮ್ನಲ್ಲಿ ಕರೋನಾ ವೈರಸ್ ಲಾಕು ಅಂದರೆ ದೇಶ ಲಾಕ್ ಆಗೈತೆ ಅಂತ ತಿಳ್ಕೊಂಡು ನಾವು ಕಲಿನಾಥೇಶ್ವರ ಅರ್ಥ ಮೋಸ್ಕೊಳ್ಕೊಂಡ ಪಾಟೀಲ್ ಅಖಿಲ ಭಾರತ ವೀರ ಸಹ ಮಹಾಸಭಾ ಇದಕ್ಕೆ ಈ ದೇವ್ರಿಗಿಂತ ಯಾವ ದೇವ್ರು ದೊಡ್ಡವಲ್ಲ. ನಿರ್ದಿಕರಿಗೆ ನಾವು ಏನಾದರೂ ಮಾನವನ ಬಿಟ್ಟಿದ್ರೆ ಸ್ವಲ್ಪ ಪ್ರಸಾದ ವ್ಯವಸ್ಥೆ ಮಾಡಿದ್ರೆ ಸ್ವಾರ್ಥಕ ಬದುಕಾಗ್ತದೆ. ಈ ದೇಶದಲ್ಲೇ ಕರೋನಾ ವೈರಸ್ ಎಲ್ಲ ಕಡೆ ಬಂದಿರ್ಬೋದು, ಆದರೆ ದಾರಿ ಒಳಗಿರ್ತಕ್ಕಂಥ ನಿರ್ದಿಕರಿಗೆ ಯಾವ ವೈರಸ್ ಬಂದ್ರೆ ಕರ್ನಾಟಕದಲ್ಲಿ ಅಂತ ನನ್ನ ಮನವಿ ಮಾಡಿ. ದಾರಿ ಒಳಗೆ ಅವ್ರಿಗೆ ಮನೆ ಇಲ್ಲ, ಮಠ ಇಲ್ಲ, ದಾರಿನ ಮನೆ, ದಾರಿನ ನಿದ್ದಿ, ದಾರಿನ ಊಟ, ಅವ್ರಿಗೆ ಅವ್ರಿಗೆ ವೈರಸ್ ಎಲ್ಲಿ ಬಂದೈತೆ, ಎಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರಿ ಅಂತ ನನಗೆ ಮಾನವನಾಗಿದ್ದಕ್ಕೂ ನನಗೆ ಸಾರ್ಥಕ ಆಗುತ್ತೆ. ನೀವು ನನಗೆ ಮನವಿ ಕೊಡ್ರಿ, ಇಡೀ ನಾವು ಏನು ಬೇಕು ಅದನ್ನು ಕಳಿಸ್ಬೇಕಂದವ್ರು ಮಾತ್ರ ಬೇರೆ ದೇಶಕ್ಕೆ ಹೋಗಿ ನಾವು ಹರಡ್ಕೊಂತ ಬಂದವ್ರಿಗೆ ಮಾತ್ರ ಕರೋನಾ ವೈರಸ್ ಇರತಕ್ಕಂಥದ್ದು. ಇವತ್ತು ವಿಶ್ವದಲ್ಲೇ ಬಸವಣ್ಣರ ಜಯಂತಿ, ಮಹಾಮಾನ್ ಶರಣರ ಒಂದು ಜಯಂತಿ ಒಳಗೆ 5 ಗಂಟೆಗೆ ನಮ್ಮ ಜಂಗಮನ ಕಲ್ಗುಡಿ ಆಂಜನೇಯ ಸರ್ಕಲಲ್ಲಿ ನಮ್ಮ ಬಸವಣ್ಣನ ಟಾಚವೈದಲ್ಲಿ ಅವರಿಗೆ ನಾವು ಜಯಂತಿಯನ್ನು ಆಚರಣೆ ಮಾಡಿ ಇವತ್ತು ನಿಜವಾದ ಜಯಂತಿಯನ್ನು ಕಾರ್ಮಿಕರ ಜೊತೆಗೆ ಹಂಚಿಕೋಬೇಕಂತೇಳಿ ನಾವು ಇವತ್ತೆಲ್ಲ ನಮ್ಮ ಕಂಪ್ನಿ ಇರ್ಬೋದುಗೌಡ ಪಾಟೀಲ್ ಆಯಿತು, ಬಿಸಯಣ್ಣ ಆಯಿತು, ನಮ್ಮ ಕಂಪ್ನಿ ಎಲ್ಲ ಹಿರಿಯರಾಯಿತು, ಎಲ್ಲ ಈ ಸೇವಾ ನಾವು ಮನಗೊಂಡೇವೆ. ಇಡೀ ವಿಶ್ವದಲ್ಲೇ ಬಸವಣ್ಣ ಅನ್ನತಕ್ಕಂಥ ಎಲ್ಲಾದರೂ ಇದ್ರೆ ದೇಶದೊಳಗೆ ಬಸವಣ್ಣವ್ರು ಅಂತೇಳಿ ಬೇರೆ ಬೇರೆ ದೇಶದೊಳಗೆ ಇವ್ರನ್ನ ಅಲ್ಲಿ ಸ್ಥಾಪನೆ ಮಾಡ್ಯಾರ. ಈ ಬಸವಣ್ಣರ ಒಂದು ಹಾದಿಯಲ್ಲೇ ಈ ಕರೋನಾ ವೈರಸ್ ಎಲ್ಲ ಈಶಾನ್ಯ ಹೋಗಿ ಸಿಯನ್ನು ಇವತ್ತು ಮುಂದರಿಲಿ ಅಂತೇಳಿ ನಾವು ಕಲಿನಾಥೇಶ್ವರ ರತ್ನೋಸ್ ಪಾಟೀಲ್ ಕಳ್ಕಂಗೌಡರಿಂದ ಸಿಯನ್ನು ಸಾರ್ವಜನಿಕರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಆ ವೈರಸ್ ಹೋಗಿ ಸಿ ವೈರಸ್ ಬರಲಿ ಅಂತೇಳಿ ನಾವು ಹಾರಿಸ್ತಾ ಇದ್ದೀವಿ. ಈ ದೇಶದಲ್ಲೇ ಎಲ್ಲ ವೈರಸ್ ಕರೋನಾ ವೈರಸ್ ಅಂದರೆ ಇಡೀ ದೇಶನ ಅಲಲ್ ಕುಲಲ್ ಮಾಡಿರುವಂಥದ್ದು, ಅಲಲ್ ಕುಲಲ್ ಮಾಡಿರುವಂಥ ದೇಶ ಇವತ್ತು ಸಿ ಆಗಲಿ ಅಂತೇಳಿ ಕಳ್ಕಂಗೌಡ ಪಾಟೀಲ್ ಅಖಿಲ ಭಾರತ ವೀರ ಸೇವಾ ಮಹಾಸಭಾ ನಿಮ್ಮ ಮುಂದೆ ಎರಡು ಮಾತಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಂತೇಳಿ. ಆರಾಮದಿಂದ ನಮ್ಮ ಮನೆ ಕುಟುಂಬದಲ್ಲೇ ನಾವು ಏನು ಬೆಳಗ್ಗೆ ಟಿಫನ್ ಮಾಡ್ತೀವಿ, ನಮ್ಮ ಮಕ್ಕಳು ಏನು ಕೇಳ್ತಾರೆ ಅದು ಎಲ್ಲರಿಗೂ ಅರ್ಪಣೆ ಬೇಕಂತ ಬಂದು, ಒಗ್ಗರಣೆ ಅಂದರೆ ಒಗ್ಗರಣೆ, ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು, ಅವಲಕ್ಕಿ ಅಂದರೆ ಅವಲಕ್ಕಿ, ಹಣ್ಣು ಅಂದರೆ ಹಣ್ಣು. ನನ್ನ ಮಕ್ಕಳು ಹಣ್ಣು ಬೇಕಂದ್ರೆ ಇವರು ನನಗೆ ತಂದೆ ತಾಯಿ ಸಮಾನಲ್ಲ, ಆ ಹಣ್ಣು ಇವ್ರಿಗೆ ಕೊಟ್ಟರೆ ನಾನು ಸ್ವಾರ್ಥ ಆಗುತ್ತಲ್ಲ. ಅವ್ರದ್ದು ನನ್ನ ಮಕ್ಕಳು ಜೀವನ ಒಂದೇ, ಈ ಜೀವನ ಒಂದೇ, ಅವ್ರ ಜೀವನ ಏನು ನನ್ನ ಇವತ್ತು ನನ್ನ ಮಕ್ಕಳು 4 ಮಂದಿ ಮಕ್ಕಳು ಏನು ಬೇಕಂತಾರೆ ಅದನ್ನು ನಾನು ಎಲ್ಲ ಕಡೆಯೂ ಗಂಗಾವತಿ ಆದಷ್ಟು ಪ್ರಯತ್ನ ನಮ್ಮ ಕಂಪ್ನಿಯಿಂದ ಸಹಾಯ ಮಾಡ್ತಾರೆ. ಸಮಾಜದ ಅಧ್ಯಕ್ಷರು ಕೊಪ್ಪಳ ಜಿಲ್ಲಾ ನಿರಂತರ ದೇಶ ಎಂದ್ರೆ ಲಾಕ್ಡೌನ್ ಆಯ್ತು, ಅವತ್ತಿನಿಂದ ಬಡ ಮಕ್ಕಳ ಸ್ಥಿತಿ ಮತ್ತು ದೇವಸ್ಥಾನದಲ್ಲಿ ದಾರಿಯಲ್ಲಿ ಭಿಕ್ಷುಕರ ಸ್ಥಿತಿ ಏನೆಂದು ಅದನ್ನು ಅರ್ಥ ಮಾಡಿಕೊಂಡು ಅವತ್ತಿನಿಂದ ಇವತ್ತಿನ ತನಕ ನಿರಂತರ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ನಾವು 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಥರ ಇದ್ರು ಅಂತ ಕೇಳಿದ್ವಿ, ಆದರೆ ಇವತ್ತಿನ ದಿವಸ ಕಲಿಯುಗದ ಬಸವಣ್ಣ 2020ರ ಬಸವಣ್ಣ ಯಾರು ಅಂದರೆ ಕಳ್ಕನಗೌಡ ಪಾಟೀಲ್ರು ಅಂತೇಳಿ ನಾವು ಹೃದಯಪೂರ್ವಕವಾಗಿ ಇವತ್ತಿನ ದಿವಸ ಬಸವ ಜಯಂತಿ ದಿವಸ ನಾವು ಹಂಚಿಕೊಳ್ಳುತ್ತೇವೆ. ಇದೇ ತಿರನಾಗಿ ಬರೇ ಇವತ್ತು ಬಸವ ಜಯಂತಿ ದಿವಸ ಹೆಸರು ಪಾಯಸ ಚಿತ್ರಾನ್ನ ಅಲ್ಲದೆ ದಿನ ದಿನಕ್ಕೆ ಅವರು ಸ್ನ್ಯಾಕ್ಸು ಹಣ್ಣು ಅಂಜೂರಿ ಹಣ್ಣು ದ್ರಾಕ್ಷಿ ಹಣ್ಣು ಆಮ್ಯಾಗ ಚುನ್ಮರಿ ಹೋಮ್ಗಾರ್ಡ್ಸ್ಗೆ ಬಿಸ್ಕಿಟ್ಟು ನೀರು ಬ್ರೆಡ್ಡು ನಿರಂತರ ಎಂದು ದೇಶ ಲಾಕ್ಡೌನ್ ಆಗಿ ತವತ್ತು ಮರದಿ ದಿವಸ ತಮ್ಮ ಕಾಯಕವೇ ಕೈಲಾಸ ಅಂತೇಳಿ ತಮ್ಮ ಒಂದು ಅಳಿಲು ಸೇವೆಯನ್ನು ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾದಂಥ 1-2 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಮಾರ್ಕ್ಸ್ಗಳನ್ನು ಅವರು ದಿನನಿತ್ಯ 2-3 ಸಾವಿರ ಹಳ್ಳಿ ಹಳ್ಳಿ ಹೋಗಿ ಜನಜಾಗೃತಿಯನ್ನು ಮೂಡಿಸಿಕೊಂಡು ತಮ್ಮದೇ ಆದ ಸೇವೆಯಲ್ಲಿ ಇದಕ್ಕೆ ಯಾವ ಟ್ರಸ್ಟೂ ಇಲ್ಲ, ಯಾವ ಸರ್ಕಾರನೂ ಇಲ್ಲ, ಯಾವುದೇ ಇಲ್ಲ, ಸ್ವಂತ ಟ್ರಸ್ಟು ಸ್ವಂತ ಮಾಲಕ. ಈ ರೀತಿ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಒಬ್ಬ ಏನಪ್ಪ ಅಂದರೆ ದಾನಸೂರ ಹಿಂದ ಕರ್ಣ ಅಂತ ಕೇಳಿದ್ವಿ, ಇವತ್ತು ಕಲಿಯುಗದ ಕರ್ಣ ಕಳ್ಕೊಂಡು ಕೊಡು ಪಾಟೀಲ್ರಂದರೆ ತಪ್ಪಾಗ್ಲಿಕ್ಕಿಲ್ಲ.